ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಮೊದಲ ದಿನವೇ ಭರ್ಜರಿ ಓಪನಿಂಗ್ ಸಾಲುಗಟ್ಟಿ ನಿಂತ ಮಧ್ಯಪ್ರಿಯರು ಖಜಾನೆ ತುಂಬಿದ ನಿರೀಕ್ಷೆಯಲ್ಲಿ ಸರ್ಕಾರ ವಿಜಯಪುರದಲ್ಲಿ ಮುಂದುವರೆದ ಕೊರೋನಾ ಹಾವಳಿ 47 ಕೇರಿದರು ಸಂಖ್ಯೆತರ ಸಂಖ್ಯೆ ಆಸ್ಪತ್ರೆಯಿಂದ 4 ಜನ ಸಂಖ್ಯೆತರು ಗುಣಮುಖ ತಾಯಿ ಸ್ಮರಣೆಗಾಗಿ ಬಡವರಿಗೆ ದಾನ ಜಾನುವಾರುಗಳ ಮೇವಿನ ಪೂರೈಕೆ ವಿಜಯಪುರದ ಅಡಕಿಗಲ್ಲಿಯೊಬ್ಬರು ಮಹಾದಾನಿ ಬಡವರಿಗೆ ಆಹಾರ ದಾನೆ ಹಂಚಿಕೆ ಕೊರೋನಾ ಎಮರ್ಜೆನ್ಸಿಯಲ್ಲಿ ಒಬ್ಬ ಹೃದಯವಂತ ನಾನು ಅರುಣ ಮಧ್ಯಪ್ರಿಯರ ವನವಾಸ ಅಂತ್ಯವಾಗಿದೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಸಾರಾಯಿ ಸೇವಕರಿ ಆ ಸುದಿನ ಬಂದಿದೆ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಬಂದಾಗಿದ್ದ ಸಾರಾಯಿ ಅಂಗಡಿಗಳು ಪ್ರಾರಂಭವಾಗಿದ್ದು ಮೊದಲ ದಿನವೇ ಭರ್ಜರಿ ಓಪನಿಂಗ್ ಕಂಡಿವೆ ಹೌದು ವಿಜಯಪುರ ಜಿಲ್ಲೆಯಲ್ಲಿ ಬೆಳಂಬಳಿಗೆ ನೀರಿಗಾಗಿ ಸರದಿ ನಿಲ್ಲುವ ಹಾಗೆ ಸಾರಾಯಿಗಾಗಿ ನಿಂತ ದೃಶ್ಯ ಸಾಮಾನ್ಯವಾಗಿತ್ತು ಸರಾಯಿ ಅಂಗಡಿಗಳ ಮುಂದೆ ಜನಪ್ರಿಯರು ಸರದಿ ಸಾಲಿನಲ್ಲಿ ನಿಂತು ಸಾಮಾಜಿಕ ಅಂತರ ಕಾಯ್ದುಕೊಂಡು ತಮ್ಮ ತಮ್ಮ ಬ್ರ್ಯಾಂಡ್ ಖರೀದಿ ಮಾಡಿ ಹೋಗ್ತಿದ್ರು ಈ ಸಂದರ್ಭದಲ್ಲಿ ತಮ್ಮ ಖುಷಿ ಹಂಚಿಕೊಂಡ ಮಧ್ಯಪ್ರಿಯ ಗ್ರಾಹಕ ಅಪ್ಪು ಮಾತನಾಡಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಜಾಸ್ತಿ ಆಗಬೇಕಾದ್ರೆ ಸರಾಯಿ ಅಂಗಡಿ ತೆರೆಯಲೇಬೇಕು ಇಷ್ಟು ದಿವಸ ಕಳ್ಬಟ್ಟಿ ಅದು ಇದು ಕುಡಿದು ಜೀವನ ಮಾಡಿದ್ವಿ ಈಗ ನಮ್ಮ ಬ್ರ್ಯಾಂಡ್ ಖರೀದಿ ಮಾಡಿದ್ವಿ ಅಂತ ಖುಷಿಯಿಂದ ಹೇಳಿದ್ರು ಬಹಳ ಸಮಸ್ಯೆ ಆಗಿತ್ರಿ ನಾನು ಕಂಟ್ರಿ ದಾರದು ಕೊಡೋದು 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 ನಾವು ಎಲ್ಲ ಲಾಸ್ ಆಗಿತ್ರಿ ನಶೆನೂ ಇಲ್ಲ ಏನಿಲ್ಲ ಇದು ನೋಡ್ರಿ ಏಡ್ ಪೇಮ ಭಾರಿ ನಶೆ ಆಗ್ತದೆ ಆರಾಮ ಊಟ ಆಗ್ತದೆ ಎಲ್ಲ ಆಗ್ತದೆ ಮತ್ತೆ ನಮ್ದು ಎಲ್ಲ ಗವರ್ಮೆಂಟ್ ಟ್ಯಾಕ್ಸ್ ಇದ್ರಲ್ಲಿಂದ ಜಾಸ್ತಿ ಜಮಾ ಆಗ್ತದೆ 48% ಟ್ಯಾಕ್ಸ್ ಅದ ಬಾಕಿದೆಲ್ಲ 12% ಐತಿ ಇದು ಚಾಲು ಇದ್ರೆ ಗವರ್ಮೆಂಟ್ ಮುಂದೆ ಬರ್ತದೆ ಇಲ್ಲಿಗೆ ಬರಲ್ಲ ಯಾರಿಗೆ ಯಾವಾಗೂ ಚಾಲು ಇಡಬೇಕು ದಾರ ಅಂಗಡಿ ಒಟ್ಟು ಬಂದ್ ಇರಬಾರ್ದು ಕೊರೋನಾ ಹಿಂಗೆ ಮಾಸ್ಕ್ ಹಾಕೊಳ್ಳೋದ್ರಿ ತಗೊಳ್ಳೋದ್ರಿ ಮನೆಗೆ ಹೋಗಿ ಕುಡಿದ್ರಿ ಸರಾಯಿ ಅಂಗಡಿ ಮಾಲೀಕರು ರಾಜ್ಕುಮಾರ್ ಮಾತನಾಡಿ ಸರ್ಕಾರದ ಆದೇಶದನ್ವಯ ಮದ್ಯ ಮಾರಾಟ ಮಾಡ್ತಿದ್ವಿ ಒಬ್ಬರಿಗೆ 2.5 ಲೀಟರ್ ಕೊಡಬೇಕು ಎಂಬ ಆದೇಶವಿದೆ ಆದರೆ ನಮ್ಮ ಬಳಿ ಸ್ಟಾಕ್ ಇಲ್ಲ ಇರೋದ್ರಿಂದ ಇದ್ದಷ್ಟೇ ಸರಬರಾಜು ಮಾಡ್ತಿದ್ವಿ ಎಂದು ಹೇಳಿದ್ರು ಸರ್ಕಾರದ ಆದೇಶದ ಅನ್ವಯ ನಾವು ಮದ್ಯ ಮಾರಾಟ ಮಾಡ್ತಾ ಇದ್ದೀವಿ ಬೆಳಿಗ್ಗೆ 9 ಗಂಟೆಗೆ ನಾವು ಅಂಗಡಿ ಓಪನ್ ಮಾಡಿದೀವಿ ಇವಾಗ ನಾವು ಒಂದು ನಮ್ಮಲ್ಲಿ ಸ್ಟಾಕ್ ಇಲ್ಲದ ಕಾರಣ 2.5 ಲೀಟರ್ ಒಬ್ಬರಿಗೆ ಕೊಡಬೇಕಂತ ಆದೇಶ ಐತಿ ಇವಾಗ ನಾವು 1 ಕೋಟ್ರ 2 ಕೋಟ್ರ ಕೊಟ್ಟು ಎಲ್ಲಾ ಜನರಿಗೂ ಕೂಡ ನಾವು ಮದ್ಯವನ್ನ ಸರಬರಾಜು ಮಾಡ್ಲಿಕ್ಕಿದೀವಿ ಕಾನೂನು ಪ್ರಕಾರವಾಗಿ ಮಾಡ್ಲಿಕ್ಕಿದೀವಿ ಎಲ್ಲರೂ ನಾವೆಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಯಾವುದೇನು ತೊಂದರೆ ಇಲ್ಲಾರೆ ಜನಜಂಗುಳಿ ಏನು ಇಲ್ಲಾರೆ ನಾವೆಲ್ಲ ಸರ್ಕಾರದ ಆದೇಶ ಪಾಲಿಸ್ಕೊತೀವಿ ಇಲ್ಲ ಸರ್ ರೇಟ್ ಹೆಚ್ಚು ಕಡಿಮೆ ಇಲ್ಲ ಆದೇಶ ಸರ್ಕಾರದ ಆದೇಶ ಇನ್ನೂ ಬಂದಿಲ್ಲ 9% ಏನೋ ಹೆಚ್ಚಾಗಿದೆ ಅಂತ ಹೇಳ್ತಾ ಇದಾರೆ ಬಟ್ ನಾವು ಅದೇನು ಇನ್ನೂ ನಮ್ಗೆ ರೇಟ್ ಬಂದಿಂದ ಗೊತ್ತಾಗುತ್ತೆ ಸರ್ ನಮ್ ಡಿಸಿ ಗುಮ್ಮಜನಗರ ಮತ್ತೊಂದು ಕೊರೋನಾ ಪ್ರಕರಣ ಪತ್ತೆಯಾಗಿದೆ 62 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್ ದೃಢವಾಗಿದ್ದು 768 ಸಂಖ್ಯೆಯ ರೋಗಿ ದ್ವಿತೀಯ ಸಂಪರ್ಕದಲ್ಲಿ ಕೊರೋನಾ ಸೋಂಕು ತಗುಲಿದೆ ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 47ಕ್ಕೆ ಮುಟ್ಟಿದೆ ಜಿಲ್ಲೆಯಲ್ಲಿ ಕೊರೋನಾ ಮಹಾಮಾರಿ ತನ್ನ ರುದ್ರ ತಾಂಡವ ಮುಂದುವರಿಸಿದೆ ನಡುವೆಯೂ ಸೋಂಕಿತರು ಗುಣಮುಖರಾಗುತ್ತಿರುವುದು ಸಮಾಧಾನ ತರುತ್ತಿದೆ ಜಿಲ್ಲೆ ಕೋವಿಡ್ ಆಸ್ಪತ್ರೆಯಿಂದ 3 ಜನ ಮಹಿಳೆಯರು 10 ವರ್ಷದ ಬಾಲಕ ಸರಿ 4 ಜನ ಸಂಪೂರ್ಣ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ 25 47 34 ವರ್ಷದ 3 ಮಹಿಳೆಯರು 10 ವರ್ಷದ ಪೂರ್ವ ಬಾಲಕ ಗುಣಮುಖರಾಗಿದ್ದಾರೆ ಇಲ್ಲಿಯವರೆಗೆ ಒಟ್ಟು 19 ರೋಗಿಗಳು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಜಿಲ್ಲೆಯ ಈವರೆಗಿನ ಒಟ್ಟು 47 ಪಾಸಿಟಿವ್ ಪ್ರಕರಣಗಳಲ್ಲಿ ಇಬ್ಬರು ಮೃತಪಟ್ಟಿದ್ದು ಇನ್ನುಳಿದ 26 ಜನ ಸೋಂಕಿತ ರೋಗಿಗಳ ಆರೋಗ್ಯ ಸ್ಥಿರವಾಗಿದ್ದು ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ರೋಗಿಗಳಿಗೆ ಹೂಗುಚ್ಛ ಹಾಗೂ ಹಣ್ಣುಗಳನ್ನು ನೀಡಿ ಜಿಲ್ಲಾಸ್ಪತ್ರೆಯಿಂದ ಬಿಡುಗಡೆಯಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆ ಸರ್ಜನ್ ಎಸ್ ಎ ಕಟ್ಟಿ ಡಾಕ್ಟರ್ ಲಕ್ಕಣ್ಣವರ್ ಡಾಕ್ಟರ್ ಬಿರಾದಾರ್ ಡಾಕ್ಟರ್ ಇಂಗ್ಳೆ ಡಾಕ್ಟರ್ ಗುಂಡಪ್ಪ ರವಿ ಕಿತ್ತೂರ್ ಅಜಿತ್ ಕೊಟ್ನೇಸ್ ಡಾಕ್ಟರ್ ಶೈಲಶ್ರೀ ಬಸವರಾಜ್ ಕಟ್ಟಿಮನಿ ನಸೀಮಾ ಬಾನು ಮುಜಾವರ್ ಉಪಸ್ಥಿತರಿದ್ದರು ಒಟ್ಟು ಜಿಲ್ಲೆಯಲ್ಲಿ ಇದುವರೆಗೆ ನಾವು 2015 ಜನರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ವಿ ಅದರಲ್ಲಿ 424 ಜನರು ತಮ್ಮ ಕ್ವಾರಂಟೈನ್ ಪೀರಿಯಡ್ ಅನ್ನು ಮುಗಿಸಿದ್ದಾರೆ 28 ದಿನಗಳನ್ನು ಆಮೇಲೆ ರಿಪೋರ್ಟಿಂಗ್ ಪೀರಿಯಡ್ ಅಲ್ಲಿ 1 ರಿಂದ 28 ದಿನಗಳವರೆಗೆ 1574 ಜನರು ಇದ್ದಾರೆ ಹಾಸ್ಪಿಟಲ್ ಮತ್ತು ಇತರೆ ಐಸೋಲೇಷನ್ ವಾರ್ಡ್ಗಳಲ್ಲಿ ನಮ್ಮ ಅಬ್ಸರ್ವೇಷನಲ್ಲಿ ಸುಮಾರು 17 ಜನರಿದ್ದಾರೆ ಒಟ್ಟು ನಾವು ಇದುವರೆಗೆ 2176 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ 47
ಪಾಸಿಟಿವ್ ಬಂದವೆ ಆಮೇಲೆ 1995 ನೆಗೆಟಿವ್ ಬಂದವೆ ರಿಸಲ್ಟ್ ಅವೇಟೆಡ್ ಆಸ್ ಆಫ್ ನೌ ಒಟ್ಟು 134 ರಿಸಲ್ಟ್ ಅವೇಟೆಡ್ ಇದೆ ಆಮೇಲೆ ಇಂದು ನಮಗೆ ಒಂದು ಪಾಸಿಟಿವ್ ಕೇಸ್ ಫ್ರಾಮ್ ಕಂಟೈನ್ಮೆಂಟ್ ಏರಿಯಾ ಬಂತು ಏಜ್ 62 ಪೇಷಂಟ್ ನಂಬರ್ 640 ಅದು ಆ್ಯಕ್ಚುಲಿ ಆ ಪೇಷಂಟ್ ಏನು ಇವತ್ತು ನಾವೇನು ಆಲ್ರೆಡಿ ನಾವೇ ಐಡೆಂಟಿಫೈ ಮಾಡಿ ಅವ್ನು ನಾವು ಕಾಂಟ್ಯಾಕ್ಟನ್ನು ಟ್ರೇಸ್ ಮಾಡಿ ಮಾಡಿದಂಥ ಪೇಷಂಟ ನಮ್ಮ ಐಸೋಲೇಷನ್ನಲ್ಲೇ ಇತ್ತು ಸ್ವಲ್ಪ ಸಾರಿ ಮತ್ತು ಇದ್ರ ಪ್ರಾಬ್ಲಮ್ ಇರೋದರಿಂದ ನಾವು ಇನಿಷಿಯಲಿನೇ ವಿ ಹ್ಯಾವ್ ಟೇಕನ್ ಕೇರ್ ಅದು ಕೋಮಾರ್ಬಿಡಿಟಿ ಇರೋದರಿಂದ ಆ ಪೇಷಂಟ ಆಮೇಲೆ ನಾವು ಈ ಮೊದಲಿನ ಪೇಷಂಟ್ ಹೆಂಗೆ 2-2-1 ಬಗ್ಗೆ ಹೇಗೆ ಕೇರ್ ತೊಗೊಂಡಿದ್ದೀವೋ ಅದೇ ಮಾದರಿಯಲ್ಲೇ ಈ ಪೇಷಂಟ್ P640 ಪೇಷಂಟ್ದನ್ನು ನಾವು ಕೇರ್ ತೊಗೊಳ್ಬೇಕಾಗಿದೆ ಈಗಾಗಲೇ ನಾವು ಸ್ಟೇಟ್ ನೋಡಲ್ ಆಫೀಸರ್ ಏನು ಡಾಕ್ಟರ್ಸ್ ವೈದ್ಯಕೀಯ ತಂಡ ಇದೆ ಅವರೊಂದಿಗೆ ಹಾಗೂ ನಮ್ಮಲ್ಲಿ ಏನು ವೈದ್ಯಕೀಯ ತಾಂತ್ರಿಕ ಎಕ್ಸ್ಪರ್ಟ್ಸ್ ಇದ್ದಾರೆ ಇವರೊಂದಿಗೆ ನಾವು ಸಮನ್ವಯತೆಯನ್ನು ಸಾಧಿಸಿ ಆ ಪೇಷಂಟದ್ದು ನಾವು ಈಗ ಕೇರ್ ತೊಗೋತಾ ಇದ್ದೀವಿ ಅವಳು ICUದಲ್ಲಿ ಇದ್ದಾರೆ ಮತ್ತು ವೆಂಟಿಲೇಟರ್ ಮೇಲಿದ್ದಾರೆ ಈಗ ಆ್ಯಸ್ ಆಫ್ ನೌ ಸ್ಟೇಬಲ್ ಇದೆ ಇದು ಒಂದು ಆಮೇಲೆ ನಾವು ಇವತ್ತು ಒಟ್ಟು 4 ಪೇಷಂಟ್ಗಳನ್ನು ಡಿಸ್ಚಾರ್ಜ್ ಮಾಡಿದ್ದೀವಿ ಒಂದು P400 ಪೇಷಂಟ್ ನಂಬರ್ 400 403 405 4 ಪೇಷಂಟ್ಗಳನ್ನು ನಾವು ಇವತ್ತು ಡಿಸ್ಚಾರ್ಜ್ ಮಾಡಿದ್ದೀವಿ ಆಮೇಲೆ ಇದುವರೆಗೆ ಹೀಗಾಗಿ ನಮಗೆ ಒಟ್ಟು ಪೇಷಂಟ್ಗಳ ಡಿಸ್ಚಾರ್ಜ್ ಮಾಡಿದ್ದು ಸುಮಾರು 19 ಪೇಷಂಟ್ಗಳನ್ನು ಡಿಸ್ಚಾರ್ಜ್ ಮಾಡಿದ್ದೀವಿ ಲೈವ್ ಪೇಷಂಟ್ಗಳು ನಮ್ಮ ಹಾಸ್ಪಿಟಲಲ್ಲಿ ಇರುವಂಥವು 26 ಪೇಷಂಟ್ಗಳಿದ್ದಾವೆ ಕೊರೋನಾ ಮಹಾಮಾರಿ ಬಡವರ ಜೀವನವನ್ನೇ ಹೈರಾಣ ಮಾಡಿಬಿಟ್ಟಿದೆ ಇಂಥ ಬಡ ಜನ ಕಷ್ಟಕ್ಕಾಗಿ ಒಂದಿಷ್ಟು ಕರುಣಾಮಯಗಳು ಸ್ಪಂದಿಸುತ್ತಾರೆ ಅದರಂತೆ ವಿಜಯಪುರ ನಗರದ ಅಡಕಿ ಗಲ್ಲಿಯ ತಮ್ಮ ತಾಯಿ ಹೆಸರು ಶಾಶ್ವತ ಉಳಿಯಲು ಬಡ ಜನರ ನೆರವಿಗೆ ಮುಂದೆ ಬಂದಿದ್ದಾರೆ ಇವರ ಹೆಸರು ರಾಜು ಅನಂತಪುರ್ ತಮ್ಮ ತಾಯಿ ಹೆಸರು ಯಾವಾಗಲೂ ಜನರ ಬಾಯಿಲೇ ಇರಬೇಕು ಎಂದು ಬಡವರ ಸೇವೆಗೆ ಮುಂದಾಕಿದ್ದಾರೆ ತಾಯಿ ಶ್ರೀಮತಿ ಶಾರದಾಬಾಯಿ ಮಹಾರುದ್ರಪ್ಪ ಅನಂತಪುರ್ ಹೆಸರಿನಲ್ಲಿ ಬಡವರಿಗೆ ದಿನಸಿ ವಿತರಿಸುತ್ತಿದ್ದಾರೆ ಸದ್ಯ ಸಿದ್ದೇಶ್ವರ ಮಹಿಳಾ ಗೃಹ ಉದ್ಯೋಗ ಎಂಬ ಸಂಸ್ಥೆ ನಡೆಸುತ್ತಿದ್ದು ಇವರ ಮನೆಯ ಸ್ವಾಮಿಗಳಾದ ಗಂಗಾಧರ್ ಸತ್ತಿಮಠ್ ಇವರ ಆಶಯದಂತೆ ಬಡವರ ಸೇವೆ ಮಾಡುತ್ತಿದ್ದಾರೆ ಅಲ್ಲದೆ ನಿತ್ಯ ಭಿಕ್ಷುಕರಿಗೆ ಅನ್ನ ಹಾಕುತ್ತಿದ್ದಾರೆ ಇವರ ಈ ಕಾರ್ಯಕ್ಕೆ ರಾಜು ಪತ್ತಾರ್ ಭೀಮು ಮಾಶಾಳ್ ಶಿವ್ ಅಡ್ಕಿ ಬಸವರಾಜ್ ಕಂಬಿ ಕುಮಾರ್ ಗೋರ್ನಾಳ್ ಪ್ರಶಾಂತ್ ಬಡಿಗೇರ್ ಸಹಕಾರ ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ದಾನಿಗಳಾದ ರಾಜು ಅನಂತಪುರ್ ಮಾತನಾಡಿ ಲಾಕ್ಡೌನ್ ಸಂದರ್ಭದಲ್ಲಿ ಬಡಜನರ ಜೀವನ ಅಸ್ತವ್ಯಸ್ತವಾಗಿದೆ ನಮ್ಮ ತಾಯಿಯವರ ಹೆಸರು ಶಾಶ್ವತವಾಗಿ ಉಳಿಯಲು ನಮ್ಮ ಮನೆಯ ಗುರುಗಳ ಆದೇಶದಂತೆ ಬಡಜನರಿಗೆ ಆಹಾರದ ಕಿಟ್ ವಿತರಿಸುತ್ತಿದ್ದೇನೆ ಈಗಾಗಲೇ 300 ಜನರಿಗೆ ಹಂಚಲಾಗಿದೆ ಇದು ಹೀಗೆ ಮುಂದುವರಿತೆ ಮುಂದೆ ಜಾನುವಾರುಗಳಿಗೆ ಮೇವು ನೀರಿನ ವ್ಯವಸ್ಥೆ ಕೂಡ ಮಾಡಲಾಗುವುದು ಎಂದು ತಿಳಿಸಿದರು ನಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ಇದೊಂದು ಲಾಕ್ಡೌನ್ ಸಲುವಾಗಿ ಸರ್ ಎಲ್ಲ ಬಡ ಜನತೆಗೆ ಜನಜೀವನ ಅಸ್ತವ್ಯಸ್ತ ಆದ್ದರಿಂದ ನಮ್ಮ ಗುರುಗಳು ಗಂಗಾಧರ ಹಿರೇಮಠ ಅವರ ಸಲಹೆ ಮೇರೆಗೆ ಇದೊಂದು ಕಿರಾಣಿ ದಿನಸಿಯನ್ನು ಹಂಚುವಂಥ ವ್ಯವಸ್ಥೆ ಮಾಡಿವ್ರು ಸರ್ ಎಷ್ಟು ಮಂದಿ ಇದೊಂದು 500 ಮಂದಿಗೆ ಹಂಚ್ಬೇಕಂತೇಳಿ ನಿನ್ನೆ ಒಂದು 2-2.5 ಮಂದಿಗೆ ಹಂಚಿವ್ರಿ ಸರ್ ಇವತ್ತೊಂದು 2.5-3 ಮಂದಿಗೆ ಹಂಚ್ತೇವ್ರಿ ಮತ್ತು 2 ಹೊತ್ತು ಈ ಭಿಕ್ಷುಕರಿಗೆ ಅದು ಊಟದ ವ್ಯವಸ್ಥೆ ಮಾಡೀನಿ ಸರ್ ಮತ್ತು ಇವತ್ತಿನಿಂದ ಮತ್ತೆ ಅವ್ರು ಹೇಳ್ಯಾರ ರೀ ನನಗೆ ಎಲ್ಲ ದನ ಕರ ಮತ್ತು ನಾಯಿಗಳು ಉಪವಾಸ ಅಡ್ಡಾಡತ್ತಾವು ಅವಕ್ಕೆಲ್ಲ ಮೇವಿಂದು ಅನ್ನೋದು ವ್ಯವಸ್ಥೆ ಮಾಡಿದ್ದಾರೆ ಸರ್ ಅವ್ರ ಅನುಮತಿ ಅಂತ ಅದನ್ನು ಮಾಡಬೇಕಂತ ಆಸೆ ಅದ ರೀ ಮತ್ತು ಇವತ್ತಿಂದ ಇದು ಎಲ್ಲ ಮುಗಿಯೋಣ ಅದನ್ನು ಮಾಡ್ತೀನಿ ಸರ್ ದಾನಿಗಳು ಮನೆಯ ಗುರುಗಳಾದ ಗಂಗಾಧರ್ ಸರ್ತಿ ಮಾತನಾಡಿ ಕೊರೋನಾದಂತಹ ಕಠಿಣ ಸಂದರ್ಭದಲ್ಲಿ ಬಡವರಿಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡಾಗ ಅವರು 35 ಸಾಮಾನುಗಳನ್ನು ಕಿಟ್ ಮಾಡಿಕೊಟ್ಟಿದ್ದಾರೆ ಅಕ್ಕಿ ಎಣ್ಣೆ ಬೇಳೆ ಬೆಲ್ಲ ಸಕ್ಕರೆ ಉಪ್ಪು ಸೇರಿದಂತೆ ಒಂದು ಕುಟುಂಬಕ್ಕೆ ಬೇಕಾಗುವ ದಿನಸಿ ಕೊಟ್ಟಿದ್ದಾರೆ ಅವರಿಗೆ ಬಡವರ ಆಶೀರ್ವಾದ ಇರಲಿ ಅವರ ಸೇವೆ ಹೀಗೆ ಮುಂದುವರಲಿ ಎಂದು ಆಶೀರ್ವದಿಸಿದರು ರಾಜ್ಯ ಸರ್ಕಾರದ ಅನುಮತಿ ಮೇರೆಗೆ ಲಾಕ್ಡೌನ್ ಆಗಿರುತ್ತೆ ಆದ ಕಾರಣ ನಾವು ರಾಜು ಅನಂತಪುರ್ ಮಾಡಕ್ರಿಗೆ ಬಡವರಿಗೆ ಏನಾದರೂ ಸಹಾಯಾರ್ಥಕ್ಕೆ ಮಾಡ್ಬೇಕಪ್ಪ ಅಂತ ಕೇಳ್ಕೊಂಡಾಗ ಅವರು ಏನು ಮಾಡ್ಬೇಕಂತ ಕೇಳಿದ್ರು ನಮ್ಗೆ ದಿನಸಿ ಕಿರಾಣಿ ವ್ಯವಸ್ಥೆ ಮಾಡಿದ್ರೆ ಚಲೋ ಆಗ್ತದೆ ಅಂತ ಕೇಳಿದ್ರು ಅವರು ಅದನ್ನು ಏನೇನು ಹಾಕಬೇಕು ಅದರ 35 ಐಟಮ್ ಹೋದ್ರೆ 35 ಯಾರ್ಯಾರು ಎರಡೆರಡು ಮೂರು ಕೊಟ್ಟರೆ ನಾವು 35 ಐಟಮ್ ವ್ಯವಸ್ಥೆ ಮಾಡೋಕ್ಕೆ ಅವರಿಗೆ ಅನುಮತಿ ಮಾಡಿಕೊಟ್ಟೆವು ಹಿಂಗಿನ ಹಿಂಗೆ ಮಾಡಿರ್ತೇವೆ ಅವ್ರು ಅದೇ ರೀತಿಯಾಗಿ ಎಲ್ಲರ ಗೆಳೆಯರು ನಾವೆಲ್ಲರೂ ಕೂಡಿ ಇದಕ್ಕೆ ಪ್ರೇರಣೆ ಮಾಡ್ಕಿಸಿದ್ರೆ ಇದೊಂದು ಬಡವರಿಗೆ ಅನುಕೂಲ ಆಗುತ್ತೆ ಹೇಳಿ ಸಹಾಯಕ್ಕೆ ಸೇವೆ ಮಾಡತ್ತಾರ ಅವರು ಅವರಿಗೆ ಎಲ್ಲರೂ ಬಡವರು ಆಶೀರ್ವಾದ ಅವ್ರ ಮ್ಯಾಗ ಇರಲಿ ಅಂತ ಹೇಳಿ ಏನು ಕೊಡತ್ತಾರ ಇವು ಬ್ಯಾಳಿ
ಮತ್ತು ಬೆಲ್ಲ, ಸಕ್ಕರೆ, ಅವಲಕ್ಕಿ, ಉಪ್ಪು, ಚಾಪುಡಿ, ರವಾ, ಬಿಸ್ಕಿಟ್, ಬ್ರೆಡ್ಡು, ಬೆಳ್ಳುಳ್ಳಿ, ಒಂದು ಫ್ಯಾಮಿಲಿಗೆ ಏನು ಬೇಕು ಅದೆಲ್ಲ ಮಾಡಿಕೊಟ್ಟಿರ್ತಾರೆ. ಅವರಿಗೆ ಎಲ್ಲರ ಬಡವರ ಆಶೀರ್ವಾದ ಅವ್ರ ಮ್ಯಾಗ ಇರಲಿ, ಸದಾ ಹಿಂಗೆ ನಡೆಸ್ಕೊಡ್ಲಿ ಅಂತ ಹೇಳ್ಕಿಸಿದ್ರೆ ಬಡವರೆಲ್ಲ ಆಶೀರ್ವಾದ ಮಾಡ್ಬೇಕಂತೇಳಿ ನಾವು ಜನರೇ ಕೇಳ್ಕೋತೀವಿ. ಇನ್ನು ಮುಂಬರೋ ದಿನಗಳಲ್ಲಿ ಅವರಿಗೆ ಮೇವಿನ ದನಗಳಿಗೆ ಮೇವಿನ ಕಿರಿಕಿರಿ ಆಗ್ಬಾರ್ದು, ಅವು ಜರ ಹೆಲ್ಪ್ ಮಾಡಿದ್ರೆ ತೆಗಿಸಿ ಅವ್ರೆಲ್ಲರೂ ಕೂಡಿ ಕೇಳ್ಕೊಂಡೆವು. ಎಲ್ಲಿ ಸಿಗ್ತದೆ ನೋಡ್ಕೊರಿ, ನೋಡಿ ನಾವು ಎಲ್ಲರೂ ಕೂಡಿ ಮಾಡಮ್ ಅಂತ ಹೇಳಿ ಅವರು ನಮ್ಗೆ ಪ್ರೇರಣೆ ಮಾಡ್ಯಾರ. ಹಸಿದವನಿಗೆ ಗೊತ್ತು ಒಂದು ತುತ್ತು ಅನ್ನದ ಮಹತ್ವ. ಕೊರೋನಾ ಎಮರ್ಜೆನ್ಸಿಯಲ್ಲಿ ನಿತ್ಯ ನೂರಾರು ನಿರ್ಗತಿಯವರು ಅನ್ನವಿಲ್ಲದೆ ಪರದಾಡುತ್ತಿದ್ದರು. ಅಂತವರ ಪಾಲಿಗೆ ಇವರು ಅನ್ನದಾತರು. ಅಂದ ಹಾಗೆ ಇವರ್ಯಾರು ರಾಜಕಾರಣಿ ಅಲ್ಲ, ಸಂಘ ಸಂಸ್ಥೆ ಮುಖಂಡರು ಅಲ್ಲ. ಯಾರಿವರು ಈ ಸ್ಟೋರಿ ನೋಡಿ. ವಿಜಯಪುರದ ಫುಟ್ಪಾತ್ ಬಸ್ ನಿಲ್ದಾಣ ಮುಂದಗಡೆ ಇರುವ ಭಿಕ್ಷಕರು ನಿರ್ಗತಿಕರಿಗೆ ನಿತ್ಯ ಮಧ್ಯಾಹ್ನ ಬಿಸಿ ಬಿಸಿ ರೈಸ್ ಪಾತ್ರೆಡಿ ವಾಹನಗಳಲ್ಲಿ ಬಂದು ತಟ್ಟೆಯಲ್ಲಿ ಬಿಡಿಸಿ ಹೋಗಿಬಿಡ್ತಾರೆ. ಕಳೆದ 37 ದಿನದಿಂದ ಈ ನಿರಂತರ ದಾಸೋಹ ಮಾಡುತ್ತಿರುವವರು ರಘು ಕಣವೆ. ನಿತ್ಯ ಸ್ನೇಹಿತರೊಂದಿಗೆ ಸೇರಿ ಸ್ವಂತ ಖರ್ಚಿನಲ್ಲಿ ಅನ್ನದಾನ ಹಾಗೂ ಬಡವರಿಗೆ ಆಹಾರ ಧಾನ್ಯ ಹಂಚುತ್ತಿದ್ದಾರೆ. ಈ ಕುರಿತು ರಘು ಕಣವಿ ಮಾತನಾಡಿ, ನಾನು ಬಡತನವನ್ನು ನೋಡಿದ್ದೇನೆ, ಹಸಿವು ಏನೆಂದು ನನಗೆ ಗೊತ್ತು, ಹಾಗಾಗಿ ಈ ಕಾರ್ಯ ಮಾಡುತ್ತಿರುವೆ. ದಿನಾಲು ಬಸ್ ನಿಲ್ದಾಣ, ಗಾಂಧಿ ಚೌಕ್, ಸರ್ಕಾರಿ ಆಸ್ಪತ್ರೆ, ಸ್ಟೇಡಿಯಂ, ಕಸ್ತೂರಿ ಕಾಲನಿ, ಹಾಸ್ಟೆಲ್ನಲ್ಲಿರುವ 4 ಜನ ವಿದ್ಯಾರ್ಥಿಗಳಿಗೆ ಊಟ ಕೊಡ್ತೇನೆ. ಅಲ್ಲದೆ ರೇಷನ್ ಕಾರ್ಡ್ ಇಲ್ಲದವರಿಗೆ 1,600 ಕುಟುಂಬಕ್ಕೆ 105 ಚೀಲ ಜೋಳ, 55 ಚೀಲ ಗೋಧಿ, 100 ಚೀಲ ಅಕ್ಕಿ ಕೊಟ್ಟಿದ್ದೇನೆ ಎಂದರು. ಬಸ್ ಸ್ಟ್ಯಾಂಡ್ ರೀ, ಗಾಂಧಿ ಚೌಕ್, ಸ್ಟೇಡಿಯಂ, ಸರ್ಕಾರದ ಅವಕಾನಿ, ಇಲ್ಲಿ 40 ಹುಡುಗರು ಅಷ್ಟಲ್ಲಿ ಹುಡುಗರು ಎಷ್ಟು ಆಫೀಸ್ ಇರ್ತೀರಿ ಅವ್ರಿಗೆ ದಿನ ಅನ್ನ ನೆನಪು ಕೊಡ್ತೀನಿ. ದಿನ ಒಯ್ದು ಬೆಳಿಗ್ಗೆ ಕೊಟ್ಟು ಕಸ್ತೂರು ಕಾಲಿ ದಿನ ಒಂದು ಗಂಟೆ ಕೊಡ್ತೀನಿ, ಒಟ್ಟು 3 ಗಂಟೆ ಪ್ರೈಸ್ ಕೊಡ್ತೀನಿ. ಇವತ್ತು 37 ದಿನ ಮುಗಿತು ಸರ್, 37 ದಿನ ಮುಗಿತು. ಯಾವುದೇ ಯಾರು ರಾಜಕಾರಣದ ಎಲ್ಲ ಏನು ಸ್ವಂತ ನನ್ನ ಹತ್ಯೆ ಮಾಡ್ತಾರೆ. ಇದು ಯಾಕಂದ್ರೆ ಬಡತನ ಪರಿಸ್ಥಿತಿ ಒಳಗೆ ಬೆಳೆ ಬಂದಿಲ್ಲ ರೀ, ಅದ್ರ ನೋವು ನನಗೆ ಗೊತ್ತದೆ. ಮತ್ತೊಂದು ಏನು ಉದ್ದೇಶ ಇಲ್ಲಿ ಅಲ್ಲರಿ, ಈ ಮೀಡಿಯಾ ಮುಖಾಂತರ ಬಂದು ಹೈಲೈಟ್ ಆಗಬೇಕು ಲೇಟ್ ಆಗ, ಅದು ನೋವು ನನಗೆ ಗೊತ್ತದೆ ರೀ. ಅದಕ್ಕೆ ಕೂಡ ಮತ್ತೆ ಕರೆಕ್ಟ್ ಇಲ್ಲಿ ಒಟ್ಟು 3 ಗಂಟೆಗೆಲ್ಲ ಕಂಪ್ಲೀಟ್ ಆಗುತ್ತೆ ಸರ್. 5 ಗಂಟೆ ಸ್ಟಾರ್ಟ್ ಮಾಡಿ, 1 25 ಕಿಲೋ ಬರ್ತದೆ. ಸಂಘಟನೆ ಇಲ್ಲ ಇಲ್ಲ ರೀ, ಯಾವ್ದು ಸ್ವಂತ ಯಾವ ಸಂಘಟನೆಯಿಂದ ಯಾರು ಎಷ್ಟು ಕಣ್ಣೆಲ್ಲ ಇಲ್ಲ ಸರ್. ಎಷ್ಟು ಬಂದಿದೆ ಟಿಮ್? ಎಷ್ಟು ಬಂದು? ನಾನು ಒಬ್ಬ ಸ್ವಂತ ಮಾಡೀನಿ ಸರ್. ನನಗೆಲ್ಲ ದೋಸ್ತರು ಕೆಲವೊಂದು ಹುಡುಗರು ಅದಾವೆ, ನಾನು ಬಿಟ್ಟು ಹೋಗಿ ಅಲ್ಲಿ ರಾತ್ರಿ ಬೆಳಕನ ಕಟ್ಟಿ ಮಾಡ್ಕೊತೀವಿ. ಮುಂಜೆ 11 ಗಂಟೆ ರೈಸ್ ರೆಡಿ ಮಾಡ್ತೀವಿ. ಆಮೇಲೆ 1,600 ಫ್ಯಾಮಿಲಿಗೆ 105 ಚೀಲ ಜೋಳ, 55 ಚೀಲ ಗೋಧಿ, ರೇಷನ್ ಅಕ್ಕಿ ಎಲ್ಲಿ ಕೊಡಲಾಗ್ತಿರಿ, 100 ಚೀಲ ರೇಷನ್ ಅಕ್ಕಿ ಬೆಳೆ ಬಿಡ್ತೀವಿ. ಕಟ್ಟಗೆ ಮುಖಾಂತರ ಮಾಡಿ ಎಲ್ಲ ಫ್ಯಾಮಿಲಿ ಕೊಟ್ಟಿವಿ. ಎಲ್ಲಿ ಫೋನ್ ಬರ್ತದೆ ಆಮೇಲೆ ನಂಬರ್ ಕೊಟ್ಟೇನೆ ರೀ. ಈಗಾದ್ರೆ ಒಳಗೆ ಗಾಡಿಗಳು ಜೋಳ ತರ ಸರ್. ಇಲ್ಲಿ ಗೋದಾವರಿ ಹತ್ತಿರ ಒಂದು 8 ಮಂದಿ ಹೆಣ್ಮಕ್ಳು ಫೋನ್ ಮಾಡ್ಯಾರ, ಬಡತನ ಪರಿಸ್ಥಿತಿ ಅವ್ರು ಕೊಡಕ್ಕೆ. ಸ್ನೇಹಿತರಾದ ಅರುಣ್ ಕುಮಾರ್ ದೊಡ್ಮನಿ ಮಾತನಾಡಿ, ರಘು ಅವರು ಇವತ್ತು ಸ್ವಂತ ಖರ್ಚಿನಿಂದ ಬಡವರಿಗೆ ಅನ್ನ ಮತ್ತು ಧಾನ್ಯ ಹಂಚುತ್ತಿದ್ದಾರೆ. ಅವರ ಜಮೀನಿನಲ್ಲಿ ಬೆಳೆದಿದ್ದನ್ನ ಬಡವರಿಗೆ ಹಂಚುತ್ತಿದ್ದಾರೆ. ಇದನ್ನು ಯಾವುದೇ ಲಾಭದ ಉದ್ದೇಶವಿಲ್ಲದೆ ಮಾಡುತ್ತಿದ್ದಾರೆ ಎಂದರು. ಎಲ್ಲ ಬಡವರಿಗೆ ಅನ್ನ ಮತ್ತು ರೇಷನ್ಗಳನ್ನು ಹಂಚ್ತಾ ಇದ್ದಾರೆ. ಇವತ್ತು ಅವರು ಯಾವ ರಾಜಕೀಯ ಕಾರಣದಿಂದನೂ ಅಲ್ಲ, ಮತ್ತು ಸಂಘಟನೆದಿಂದನೂ ಹಂಚ್ತಾ ಇಲ್ಲ, ವೈಯಕ್ತಿಕ ಅವರು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲಿ ಹಂಚ್ತಾ ಇದ್ದಾರೆ. ಅವರಿಗೆ ಏನು ಹೊಲದಲ್ಲಿ ಬರ್ತಾ ಇರ್ತಕ್ಕಂಥ ಇನ್ಕಮ್ನಿಂದ ಬಡವರಿಗೆ ಅವರ ಕೈಲಿ ಆದಷ್ಟು ಸಾಧ್ಯ ಮಾಡ್ತಾ ಇದ್ದಾರೆ. ಇವತ್ತಿಗೆ ಅವರು 38 ದಿನ ಆಯಿತು ಮಾಡಲಿಕ್ಕೆ. ಇದು ಕೊರೋನಾ ಇರುವವರೆಗೂ ಅವರು ಹಂಚ್ತಾನೆ ಇರ್ತಾರೆ. ಮತ್ತು ಅವರು ಯಾವುದೂ ಉದ್ದೇಶ ಇಲ್ಲ ಅವ್ರದ್ದು. ಈ ಥರ ನಾನು ಆ ರಾಜಕೀಯ ಇರಬೇಕು, ಇದರ ಸಂಘಟನೆಗಾಗಿರಬೇಕು, ನಾನು ಅಲ್ಲಿ ಹೆಸರು ಮಾಡಬೇಕು, ಇಲ್ಲಿ ಹೆಸರು ಮಾಡಬೇಕು ಅಂತ ಏನು ಅವ್ರಿಗೇನು ಉದ್ದೇಶ ಇಲ್ಲ. ಅವರು ಸ್ವಂತವಾಗಿ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊದಲ ದಿನವೇ ಭರ್ಜರಿ ಓಪನಿಂಗ್, ಸಾಲುಗಟ್ಟಿ ನಿಂತ ಮಧ್ಯಪ್ರಿಯರು, ಖಜಾನೆ ತುಂಬಿದ ನಿರೀಕ್ಷೆಯಲ್ಲಿ ಸರ್ಕಾರ. ವಿಜಯಪುರದಲ್ಲಿ ಮುಂದುವರೆದ ಕೊರೋನಾ ಹಾವಳಿ, 47 ಕೇರಿದರು ಸೋಂಕಿತರ ಸಂಖ್ಯೆ, ಆಸ್ಪತ್ರೆಯಿಂದ 4 ಜನ ಸೋಂಕಿತರು ಗುಣಮುಖ. ತಾಯಿ ಸ್ಮರಣೆಗಾಗಿ ಬಡವರಿಗೆ ದಾನ, ಜಾನುವಾರುಗಳ ಮೇವಿನ ಪೂರೈಕೆ, ವಿಜಯಪುರದ ಅಡಕೆಗಲ್ಲಿಯೊಬ್ಬರು ಮಹಾದಾನಿ. ಬಡವರಿಗೆ ಆಹಾರ ದಾನಿ ಹಂಚಿಕೆ, ಕೊರೋನಾ ಎಮರ್ಜೆನ್ಸಿಯಲ್ಲಿ ಒಬ್ಬ ಹೃದಯವಂತ. ನಿರಂತರವಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಏಳಿಗೆಗಾಗಿ.